ಹಲೋ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರಾಗಿದ್ದೀನಿ. ಏನು ಇವತ್ತು ಇವತ್ತು ಒಂದು ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀರಿ ಅಂದ್ಕೊಂಡ್ರೆ? ಹೌದು, ಡೈಲಿ ಒಂದೇ ಥರ ಸ್ನ್ಯಾಕ್ಸ್ ತಿಂದಿರ್ತೀರ, ಬಟ್ ಹೊರಗಡೆನೂ ತಿಂದಿರ್ತೀರ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರೆ, ಆವಾಗ ದಿಢೀರಂತ ಮಾಡ್ಕೊಡ್ಬೇಕಲ್ವಾ? ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಸ್ನ್ಯಾಕ್ಸು. ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿ ಅದು ಒಂದು 10 ಮಿನಿಟ್ಸ್ ಒಳಗಡೆ ಈ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಸೂಪರಾಗಿರುತ್ತೆ ಟೇಸ್ಟು ಕೂಡ. ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀರಲ್ವಾ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಈಗ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡು ಕಾರ್ನ್ ಫ್ಲೋರ್ನ ಸ್ವಲ್ಪನೂ ಗಂಟುಗಳಿಲ್ದಾಗೆ ಕಲಸಿ ಇಟ್ಕೊಳ್ಳೋಣ, ಅಂದರೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈ ಥರ ಒಂದು ಸ್ವಲ್ಪನೂ ಗಂಟುಗಳಿರಬಾರ್ದು, ಮಿಕ್ಸ್ ಮಾಡಿ ಇಟ್ಕೊಂಬಿಟ್ಟು ಇವಾಗ ಒಂದು ಅವಲಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀವಿ. ಆ ಕಪ್ಪಲ್ಲಿ ಒಂದು ಕಪ್ಪು ಅವಲಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡು ಈ ಥರ ನೋಡಿ ನೀರೆಲ್ಲ ಫುಲ್ ನೆನೆಸ್ಬಿಟ್ಟು ನೀರನ್ನ ಚೆಲ್ಬಿಟ್ಟು ಇಟ್ಕೋಬೇಕಾಗುತ್ತೆ. ಒಂದು 2 ಬೇಯಿಸಿರೋ ಆಲೂಗೆಡ್ಡೆ ಬೇಕಾಗುತ್ತೆ. ಅವಲಕ್ಕಿ, ಬೇಯಿಸಿರೋ ಆಲೂಗೆಡ್ಡೆ ಎಲ್ಲನೂ ಹಾಕ್ಕೊಂಡು ಇವಾಗ ಮತ್ತೆ ಅದಕ್ಕೆ ಬೇಯಿಸಿರೋಂಥ ಬಟಾಣಿ, ಅವಲಕ್ಕಿ ಮತ್ತು ಆಲೂಗೆಡ್ಡೆ ಮತ್ತು ಬಟಾಣಿ ಒಟ್ಟಿಗೆ ನೀವು ಬೇಯಿಸ್ಕೊಬೋದು. ಈಗ ಜೊತೆಗೆ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಎಲ್ಲನೂ ಸೇರಿಸ್ಕೊಳ್ಳೋಣ. ಕ್ಯಾರೆಟು ಎಷ್ಟು ಹಾಕ್ಕೊತೀರೋ ಹಾಕ್ಕೊಳ್ಳಿ, ನಿಮಗೆ ಇಷ್ಟ ಒಂದಷ್ಟು. ನೀವು ಅಂದರೆ ನಿಮಗೆ ಅಳತೆಗೆ ನಿಮಗೆ ಎಷ್ಟು ಬೇಕೋ, ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೀವು ಮಾಡ್ಕೊಬೋದು. ತುಂಬಾ ಸೂಪರಾಗಿರುತ್ತೆ, ಸ್ವಲ್ಪದಲ್ಲೇ ತುಂಬಾ ಆಗುತ್ತೆ ಇದು. ಸ್ವಲ್ಪ ಚಿಲ್ಲಿ ಫ್ಲೆಕ್ಸು, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡು ಇವಾಗ ಮತ್ತೆ ಅದಕ್ಕೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಚಿಲ್ಲಿ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರಿಗೋಸ್ಕರ ಅಷ್ಟೇ ಇದೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಇಷ್ಟೇ ಫ್ರೆಂಡ್ಸ್. ಇದು ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಕಲಸ್ಕೊಳ್ಳೋಣ, ತುಂಬ ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ. ನಿಮಗೆ ಕಲಸ್ಬೇಕಾದ್ರೆ ಸ್ವಲ್ಪ ಏನಾದರೂ ಗಟ್ಟಿ ಅನ್ನಿಸ್ತಾ ಇದೆ ಅಂತ ಪಕ್ಷದಲ್ಲಿ, ಅಕಸ್ಮಾತ್ ಗಟ್ಟಿ ಆಗ್ತಾ ಇದೆ ಅಂದರೆ ಸ್ವಲ್ಪ ನೀರು ಚುಮ್ಕಿಸ್ಕೊಳ್ಳಿ, ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ ನೀರನ್ನ. ಅದಕ್ಕೆ ಎಷ್ಟು ಬೇಕೋ ನೋಡಿ ಇಷ್ಟೇ ಚುಮ್ಕಿಸ್ಕೊಂಡು ಈ ಥರ ನೀರನ್ನ ಸ್ವಲ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೇಮ್ ನಾವು ವಡೆ ಮಾಡ್ಕೊತೀವಲ್ವ ಅದೇ ಥರ, ಬಟ್ ನಾವು ಇದನ್ನು ಈ ಥರ ಉದ್ದುದ್ದ ಮಾಡ್ಕೊತಾ ಇದ್ದೀವಿ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೈಯಲ್ಲಿ ಇಟ್ಕೊಂಡು ಅಂತೇಳ್ಬಿಟ್ಟು ಈ ಥರ ಸ್ವಲ್ಪ ಹೀಗೆ ಉದ್ದುದ್ದ ಮಾಡಿ ಇಟ್ಕೊತಾ ಇದ್ದೀವಿ. ನೀವು ಬೇಕಾದ್ರೆ ವಡೆ ಥರನೂ ತಟ್ಕೊಂಡು ಇಟ್ಕೊಬೋದು. ಈ ಥರನಾದರೂ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀವು ಇದನ್ನು ರೆಡಿ ಮಾಡ್ಕೊಬೋದು, ಅದು ನಿಮ್ಮ ಇಷ್ಟ. ಇದನ್ನು ನೀವು ಹೆಂಗಾದರೂ ಮಾಡಿಟ್ಕೊಂಡ್ರು ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿ ತುಂಬ ಸೂಪರಾಗಿರುತ್ತೆ. ನೋಡಿದ್ರಲ್ವಾ, ಮನೇಲಿರೋಷ್ಟೇ ಐಟಮ್ಸ್ನ ಉಪಯೋಗಿಸ್ಕೊಂಡು ಮಕ್ಕಳಿಗೆ ರುಚಿ ರುಚಿಯಾದ ಸ್ನ್ಯಾಕ್ಸನ್ನ ನಾವು 10 ನಿಮಿಷದಲ್ಲೇ ರೆಡಿ ಮಾಡಿಕೊಟ್ಬಿಡ್ಬೋದು. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಈ ಸ್ನ್ಯಾಕ್ಸ್ ತಿನ್ನೋದಕ್ಕೆ. ನೋಡಿ, ಇವಾಗೆಲ್ಲ ಅಕ್ಕ ಒಂದೊಂದೇ ಈ ಥರ ರೆಡಿ ಮಾಡಿ ಇಟ್ಕೊತಾ ಇದ್ದಾರೆ. ಬನ್ನಿ, ಎಷ್ಟು ಆಗಿದೆ ಅಂತ ತೋರಿಸ್ತೀನಿ ನಾನು. ನೋಡಿ, ಸ್ವಲ್ಪನೇ ಒಂದು 2 ಆಲೂಗೆಡ್ಡೆ, 1 ಕಪ್ ಅವಲಕ್ಕಿಲೇ ನೋಡಿ ಇಷ್ಟು ಉಂಡೆಗಳು ಬಂದಿದೆ. ಆಯಿತಾ, ಒಬ್ಬೊಬ್ಬರಿಗೆ ಆರಾಮ್ಸೆ 2 ತಿನ್ನಿದ್ರೂ ಸಾಕಾಗ್ಬಿಡುತ್ತೆ ಅವರಿಗೆ. ನೋಡಿ, ಇಷ್ಟು ಉಂಡೆಗಳಾಗಿದೆ. ಇವಾಗ ಈ ಉಂಡೆಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವಾ, ನಾನು ಹೇಳಿದ್ನಲ್ಲ ಆಗಲೇ, ನೀವು ಯಾವ ಆಕಾರಕ್ಕೆ ಬೇಕಾದರೂ ಇದನ್ನು ತಟ್ಕೊಬೋದು, ಇಲ್ಲ ಈ ಥರ ಉಂಡೆ ಏನಾದರೂ ಮಾಡಿಟ್ಕೊಂಡು ಮಾಡ್ಕೊಬೋದು. ಈಗ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಾರ್ನ್ ಫ್ಲೋರ್ದು, ಅದನ್ನು ಸೈಡಿಗೆ ಇಟ್ಕೊಳ್ಳೋಣ. ಹಾಗೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಬೇಕಾಗುತ್ತೆ. ಬ್ರೆಡ್ಡನ್ನು ನೀವು ಯಾವುದೇ ಥರ ಬ್ರೆಡ್ ಸಿಕ್ಕಿದ್ರೂ ಅದನ್ನೇ ನೀವು ಬ್ರೆಡ್ ಕ್ರಮ್ಸ್ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಅದೇ ಬ್ರೆಡ್ ಕ್ರಮ್ಸ್ ಆಗುತ್ತೆ, ಇಲ್ಲ ಅಂಗಡೀಲೂ ಬ್ರೆಡ್ ಕ್ರಮ್ಸ್ ಸಿಗುತ್ತೆ, ತಂದು ಇಟ್ಕೊಳ್ಳಿ. ಇಲ್ಲಾಂದರೆ ಬ್ರೆಡ್ಡೇ ಇತ್ತು ಅಂದರೆ ಈ ಥರ ಪುಡಿ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈಗ 1 ರೌಂಡು ನಾವು ಕಾರ್ನ್ ಫ್ಲೋರಲ್ಲಿ ಅದ್ದಿ ಮತ್ತು ಇನ್ನಿಲ್ಲಿ ಬ್ರೆಡ್ ಕ್ರಮ್ಸ್ನ 1 ರೌಂಡು ಫುಲ್ಲು ಬ್ಲೆಂಡ್ ಮಾಡಿಕೊಂಡು ಇಟ್ಕೊಬೇಕಾಗುತ್ತೆ. ಒಂದು 4-5 ಈ ಥರ ಮಾಡಿ ಇಟ್ಕೊಂಡ್ರೆ ಬೇಯಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು 4-5 ಇವಾಗ ರೆಡಿ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ, ಒಂದು ಸಲ ಕಾರ್ನ್ ಫ್ಲೋರಲ್ಲಿ ಹಚ್ಚಬೇಕಾಗುತ್ತೆ, ಒಂದು ಸಲ ಬ್ರೆಡ್ ಕ್ರಮ್ಸಲ್ಲಿ ಹಚ್ಚಬೇಕಾಗುತ್ತೆ. ಈಗ ಈ ಥರ ಎಲ್ಲ ಒಂದೊಂದೇ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿರಿ ಪಕ್ಕದಲ್ಲೇ, ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇರಲಿ. ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ನಾವು ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಬಿಡೋಣ. ನೋಡಿ, ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಸ್ವಲ್ಪ ಅಗಲವಾದ ಪಾತ್ರೆನೇ ತಗೊಳ್ಳಿ, ಯಾಕಂದರೆ ಎಣ್ಣೆ ಇದು ಡೀಪ್ ಫ್ರೈ, ತುಂಬ ಡೀಪ್ ಫ್ರೈಯು ಅಲ್ಲ, ಈ ಥರ ಮಾಡ್ಕೊಬೇಕಾಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಫುಲ್ಲು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ 2 ಸೈಡು ಫ್ರೈ ಮಾಡಿ ಹಾಕಿದ ತಕ್ಷಣ ಅದನ್ನು ಇದು ಮಾಡೋಕ್ಕೆ ಹೋಗಬೇಡಿ, ಟಚ್ ಮಾಡೋಕ್ಕೆ ಹೋಗಬೇಡಿ. ಒಂದು 2 ಮಿನಿಟ್ಸ್ ಚೆನ್ನಾಗಿ ಅದು ಬೇಯಲಿ, ಒಂದು ಸೈಡು ಚೆನ್ನಾಗಿ 2 ಮಿನಿಟ್ಸು ಕುಕ್ ಆಗಲಿ ಅದು, ಆಮೇಲೆ ನಾವು ಟರ್ನ್ ಮಾಡಿ ಬೇಯಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ?
ಸಾಸ್ ಜೊತೆ ಇಲ್ಲ ಗ್ರೀನ್ ಚಟ್ನಿ ಮಾಡ್ಕೊಂಡ್ರು ಪುದೀನ ಚಟ್ನಿ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಇನ್ಸ್ಟೆಂಟಾಗಿ ನಾವು ಮಕ್ಕಳಿಗೆ ಮನೆಯಲ್ಲೇ ಇದನ್ನು ಮಾಡಿಕೊಟ್ಬಿಡ್ಬೋದು, ಆವಾಗ ಅವರಿಗೂ ತುಂಬ ಖುಷಿಯಾಗಿ ತಿಂತಾರೆ, ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡಿ ಇಷ್ಟೇ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಎರಡೂ ಸೈಡು ಈ ಥರ ನೀಟಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಬೇಯ್ತಾ ಇದೆ ಚೆನ್ನಾಗಿ, ಚೆನ್ನಾಗಿ ಒಂದು ಸ್ವಲ್ಪ ತುಂಬ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಯಾಕಂದರೆ ನಾವು ಉಂಡೆ ಕಟ್ಟಿರ್ತೀವಲ್ವ ಒಳಗಡೆ, ಅಂದರೆ ಎಲ್ಲ ಬೇಯಿಸ್ಕೊಂಡಿರೋಂಥದ್ದನ್ನೇ ನಾವು ಆ್ಯಡ್ ಮಾಡಿರೋದು, ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕುಕ್ ಆದಾಗಾಗ್ಬಿಡುತ್ತೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎರಡೂ ಸೈಡು ತುಂಬ ಚೆನ್ನಾಗಿ ಬೇಯಿಸ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ, ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಇದೇ ಥರ ಎಲ್ಲನೂ ಮಾಡಿ ನಾವು ಸೈಡಿಗೆ ಎತ್ತಿಟ್ಕೊಬೇಕಾಗುತ್ತೆ. ಇವಾಗ ಇನ್ನೊಂದು ರೌಂಡ್ ಆಗುತ್ತಲ್ವಾ, ಇನ್ನೊಂದು ರೌಂಡ್ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಾವಿದನ್ನು ಒಂದು 5-6 ಮಿನಿಟ್ಸೇ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀವಿ, ನಿಮಗೆ ಅಷ್ಟು ಹೊತ್ತು ತೋರಿಸೋದಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಫುಲ್ ಫಾಸ್ಟಲ್ಲಿ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಈ ಥರ ಇವಾಗ ನೆಕ್ಸ್ಟ್ ಬ್ಯಾಚು, ಎರಡು ಬ್ಯಾಚ್ಗಾಯಿತು, ಎಲ್ಲನೂ ಹಾಕ್ಕೊಂಡು ಇವಾಗ ಸೇಮ್ ಮೆಥಡಲ್ಲೇ, ಏನು ಇವಾಗ ಟಚ್ ಮಾಡೋಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಟರ್ನ್ ಮಾಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ನಮಗೆ ಕಮೆಂಟ್ ಮಾಡೋದು ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಮಕ್ಕಳಿಗೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ತುಂಬ ಈಸಿ ಅಲ್ವಾ ಇದು, ಅದಕ್ಕೋಸ್ಕರ ಅವರು ಕೂಡ ಮನೇಲಿ ಮಕ್ಕಳು ಬಂದ ತಕ್ಷಣವೇ ಸಾಯಂಕಾಲ ಸ್ಕೂಲಿಂದ ಬರ್ತಿದ್ದಂಗೆ ಮಕ್ಳಿಗೆ ಮಾಡಿಕೊಟ್ರೆ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು, ಅದಕ್ಕೋಸ್ಕರ ಈ ಥರ ಮಾಡಿ. ಆಯ್ತು, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್, ಇವಾಗ ಇಷ್ಟೊತ್ತವರೆಗೂ ನೋಡಿದ್ದೀರಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಕ್ಕಳಿಗೆ ಈ ಥರ ಬಿಸಿ ಬಿಸಿಯಾಗಿ ರೆಡಿ ಮಾಡಿಕೊಟ್ರೆ ಅವ್ರಿಗೆ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಪುದೀನ ಚಟ್ನಿ ಜೊತೆನಾದರೂ ಸರ್ವ್ ಮಾಡ್ಬೋದು, ಇಲ್ಲ ಅಂದರೆ ಸಾಸ್ ಇತ್ತು ಅಂದರೆ ಟೊಮೆಟೊ ಸಾಸ್ ಜೊತೆ ಕೂಡ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.